ಯಾವ ನಂಬರ್ ಯಾರ ಹ್ಯಾಂಡ್ ರೈಟಿಂಗ್ ಅಂತ ನೀವು ಗೆಸ್ ಮಾಡಿ ಕಮೆಂಟ್. ಗೈಸ್ ಅವನ್ ಗ್ಯಾಸ್ ಬಿಟ್ಟ ಅಪ್ಪ ಹ್ಯಾಂಡ್ ರೈಟಿಂಗ್ ಯಾರ್ದಿರ್ಬೋದು ಇವಾಗ ಅಲ್ಲಿರೋದನ್ನ ಕೇಳ್ತಾರೆ ನಾನು ಹೇಳ್ಬೇಕು. Hey, what is up fam? Hi, so welcome back to my new vlog guys. Guys, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆಯಿಂದ. ನಾನೀಗ ಹೋಗ್ತಾ ಇರೋದು ನಮ್ಮ ಹೋಟೆಲ್ ಹತ್ರ. ಯಾಕೆ ಅಂದ್ರೆ ಇವತ್ತು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಬರ್ತಾ ಇದಾರೆ, ಅವರು ನೇಮ್ ಬೋರ್ಡ್ಸ್ ಮಾಡ್ತಾರೆ ಅಂಗಡಿಗೆ. ಅಂಗಡಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದೆ ವರ್ಕ್. ಈಗ ಇರೋದು ಎರಡೇ ವರ್ಕ್, ಒಂದು ಟೇಬಲ್ ತರೋದು ಮತ್ತೆ ಅಂದ್ರೆ ಫುಡ್ ಟೇಬಲ್ ಇರ್ತಲ್ಲ ಆಚೆ ಅದು, ಮತ್ತೆ ನೇಮ್ ಬೋರ್ಡ್. ನೇಮ್ ಬೋರ್ಡ್ ತುಂಬಾ ದಿನ ಕಾಯ್ತಿದ್ದೆ, ನನ್ನ ಫ್ರೆಂಡು ಎಲ್ಲ ಹೋಗ್ಬಿಟ್ಟಿದ್ದ, ಈಗ ಬರ್ತೀನಿ ಬರ್ತೀನಿ ಅಂತೇಳಿ ಇವತ್ತು ಕೊನೆಗೆ ಬಂದವನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲೆಟ್ ಸಿ ಏನಾಗುತ್ತೆ, ಏನಕ್ಕಾಗುತ್ತೆ, ಎಷ್ಟು ಫೈನಲೈಸ್ ಆಗುತ್ತೆ ಏನು ಅಂತೆಲ್ಲ ಹೇಳ್ತೀನಿ. ಒಟ್ಟಿನಲ್ಲಿ ನೇಮ್ ಬೋರ್ಡ್ ಒಂದು ಆಗೋದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಕೆಲಸ ಮುಗ್ದಂಗೆ. ಚೇರ್ದು ಸಾಯಿಲ್ ಸಂಜೆ ಹೋಗಿದ್ದಾರೆ, ಇನ್ನು ನೇಮ್ ಬೋರ್ಡ್ ಒಂದೇ ಇರೋದು. ಸೊ ಯಾ, ಇದು ಒಂಥರ ದೊಡ್ಡ ಪ್ರೊಸೆಸ್ ಗೈಸ್. ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದ್ರೂ ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಇದೆ, ಅದರದ್ದೇ ಆದಷ್ಟು ಟೈಮ್ಸ್ ಇಡಬೇಕು. ಆ್ಯಂಡ್ ಏನೇನೋ ಇದೆ ಗೈಸ್, ಈಗ ಹೋಗ್ತಾ ನಿಮಗೆ ಅಲ್ಲಿಗೆ ಹೋಗಿ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಕಾರಲ್ಲಿ ಫ್ಯೂಲ್ ಬೆಲೆ ಇಲ್ಲ, ಅದೇನಾಗುತ್ತೆ ಗೊತ್ತಿಲ್ಲ. ಸೊ ಫ್ಯೂಲ್ ಹಾಕ್ಸ್ಕೊಡಕ್ಕೆ ಬಂದಿದ್ದೀನಿ. ಫ್ಯೂಲೇ ಖಾಲಿ ಆಗ್ಬಿಡಿತ್ತಲ್ಲ, ಗಾಬರಿ ಆಗೋಯ್ತು. ಎಲ್ಲರೂ ನಿಂತ್ಕಿಂತ ಹೋದ್ರೆ ಆ ತಲೆನೋವು ಬೇಡ ಗೈಸ್ ಲೈಫಲ್ಲಿ, ಅದಕ್ಕೆ ಫ್ಯೂಲ್ ಹಾಕ್ಸಿಟ್ಬಿಡ್ತೀನಿ. ಸೊ ಲೋಗದೆಲ್ಲ ಮಾತುಕತೆ ಆಗಿ ಈಗ ಹೊರಟಿದ್ದೀನಿ ಮನೆಗೆ. ಲೆಟ್ಸ್ ಗೋ ಗೈಸ್. ಸೊ ನಾವು ಇಲ್ಲಿ ಕೂತಿದ್ವಿ ನಮ್ಮ ಮನೆ ಕೆಳಗಡೆ ಬಿಲ್ಡಿಂಗ್ ಅಲ್ಲಿ. ಅಂಡ್ ಒಂದು ಮಾತು ಬಂದ್ಬಿಡ್ತು ಗೈಸ್, ನನಗೆ ಈಗೋ ಹರ್ಟ್ ಆಗೋ ಥರ ಒಂದು ಮಾತು ಬಂದ್ಬಿಡ್ತು. ಏನು ಅಂದರೆ, ಧನುಶ್ರೀ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಸಂಜೆ ಹೇಳ್ದ. ಏನೋ ಬರೆದಿದ್ಲು ಧನುಶ್ರೀ ಇಲ್ಲಿ ಬುಕ್ಕಲ್ಲಿ, ನಾನು ಹೇಳಿದೆ ನಂದು ಚೆನ್ನಾಗಿದೆ ಅಂತ. ಅವಾಗೆಲ್ಲ ನಗಕ್ಕೆ ಶುರು ಮಾಡಿಬಿಟ್ರು, ನನ್ನ ಈಗೋ ಹರ್ಟ್ ಆಗಿದೆ. ಈಗ ಎಲ್ಲರೂ ಒಂದೊಂದು ಸೆಂಟೆನ್ಸ್ ಬರೆಯೋಣ, ಯಾರ್ದು ಯಾವುದು ಅಂತ ನೀವು ನಂಬರ್ ಹಾಕಿರ್ತೀವಿ. 1 2 3 4 1 2 3 4 5 ಇದೀವ, 1 2 5 ಮೆಂಬರ್ಸ್ ಹಾಕಿರ್ತೀವಿ. ಯಾವ ನಂಬರ್ ಯಾರ ಹ್ಯಾಂಡ್ ರೈಟಿಂಗ್ ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಅಲ್ಲಿ. ಓಕೆನಾ? ಸೊ ಈಗ ಫಸ್ಟ್ ಧನುಶ್ರೀ ಬರೀಲಿ. ಅಯ್ಯೋ ನಾನೇ ಹೇಳ್ಬಿಟ್ಟೆ. ಓಕೆ, ಫಸ್ಟ್ ನಾನು ಯಾರು ಅಂತ ಹೇಳಲ್ಲ. ಏನ್ ಬರಿಬೇಕು ಅಂದ್ರೆ ಸ್ಯಾಮ್ ಸಮೀರ್ ಇಸ್ ದ ಬಾಸ್. ಸ್ಯಾಮ್ ಮಾಡ್ಕೊಂಡ್ಬಿಡು. ಏನ್ ಬರಿಬೇಕು ಅಂದ್ರೆ ಅವ್ನ್ ಗ್ಯಾಸ್ ಬಿಟ್ಟ. ಇಲ್ಲಿ ವಿಂಡೋ ಓಪನ್ ಇದೆ, ಇಲ್ಲಿ ನೋಡೋಗ್ಬಿಟ್ಟಕ್ಕೆ ಗೈಸ್. ಇಲ್ಲ ಗೈಸ್, ನಾ ಬಿಟ್ಟಿಲ್ಲ. ಈಗ ಒಂದ್ ನಿಮಿಷ ಇರಮ್ಮ, ಮಾಡ್ತಾ ಇದೀನಿ ಕಂಟೆಂಟ್ ಗೈಸ್. ಏನ್ ಬರಿಬೇಕು ಅಂದ್ರೆ ಸ್ಯಾಮ್ ಸಮೀರ್ ಇಸ್ ದ ಬಾಸ್ ಅಂತ ಬರೀಬೇಕು. ಅವ್ರ ಮನಸ್ಸಲ್ಲಿ ಏನ್ ಬರುತ್ತೆ, ಒಂದ್ ಸೆಂಟೆನ್ಸ್ ಅವ್ರು ಏನಾದ್ರು ಬರೀಬಹುದು, ಇಟ್ ಇಸ್ ದೇರ್ ಚಾಯ್ಸ್ ಅಷ್ಟೇ, ಮುಗ್ದೋಯ್ತು. ಸೇಮ್ ಬರ್ರೆ ಗೊತ್ತಾಗುತ್ತೆ ಹ್ಯಾಂಡ್ ರೈಟಿಂಗ್ ಡಿಫ್ರೆನ್ಸ್ ಅಲ್ವಾ ಗೈಸ್. ಸೊ ಈಗ 1 2 3 4 5 ಒಂದ್ ನಿಮಿಷ ಮಗ, 1 2 3 4 5 ಅಲ್ಲಿ ಯಾವ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂಡ್ ಯಾವ ಹ್ಯಾಂಡ್ ರೈಟಿಂಗ್ ಯಾರ್ದಿರ್ಬೋದು. ಸೊ ಇಲ್ಲಿ ಎಷ್ಟು ಜನ ಇದೀವಿ? ಲೋಕಿ, ಸಾಹಿಲ್, ಶ್ರೀ, ಸಂಜಯ್ ಅಂಡ್ ದ ಬಾಸ್ ಹಿಮ್ಸೆಲ್ಫ್ ಸ್ಯಾಮ್ ಸಮೀರ್. ಸೊ ಇಷ್ಟು ಜನರಲ್ಲಿ ಯಾವ ನಂಬರ್ ಯಾರ್ದು ಅಂತ ನೀವು ಕಮೆಂಟ್ ಹಾಕಿ. ಅಂಡ್ ಕರೆಕ್ಟ್ ಆಗಿ ಕಮೆಂಟ್ ಹಾಕೋರಿಗೆ ಒಂದು ಕ್ಲೋಸ್ ಅಪ್ ಹಾಕಪ್ಪ, ಬರೀ ಮುಖ ತೋರಿಸೋದು ಕರೆಕ್ಟ್. ಅದನ್ನ ಒಂಚೂರು ಬರೀ ಫೋಟೋ ಹಾಕೋಣ ಅಲ್ಲ, ಬರೀ ಮಿಸ್ಸಿಂಗ್ ತಿರುಕೊಂಡಾಗುತ್ತೆ. ಎಲ್ಲರಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡೋರಿಗೆ 1 2 3 4 ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿದ ಆ ಹೆಸರು ಅವ್ರದ್ದು ಅಂತ ಹಾಕೋರಿಗೆ ಏನು ಕೊಡೋಣ ಅಷ್ಟೇ. ಅವ್ರ ಕಮೆಂಟ್ನ ಪಿನ್ ಮಾಡ್ತೀನಿ ಆ್ಯಂಡ್ ಅವ್ರ ಹೆಸರು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇವ್ರು ವಿನ್ನರು ಅಂತ. ಏನಂತೀಯ? ಡನ್. ಸೊ ತೋಳಿ ನಿಮಗೆ ಅಂತಾನೆ ಒಂದು 2 ನಿಮಿಷ ಹಿಂಗೆ ಇಟ್ಕೊಂಡಿರ್ತೀನಿ. ಗೆಸ್ ಮಾಡಿ. 1 2 3 4 5 ಬೆಸ್ಟ್ ಹ್ಯಾಂಡ್ ರೈಟಿಂಗ್ ಇದ್ರಲ್ಲಿ ಯಾವ್ದಿದೆ ಅದು ನಂದು ಗೈಸ್. ಇದೇ ಕ್ಲೂ ಗೈಸ್. ಸೊ ನಾವು ಒಂದು ವಿಡಿಯೋ ಮಾಡೋಕ್ಕೆ ಅಂತ ಮಾಲ್ಗೆ ಬಂದಿದ್ವಿ. ಈಗ ಆ ಪ್ರೊಸೆಸ್ ನೇನು ತೋರಿಸಿಲ್ಲ. ಸೊ ಯಾ, ಈಗ ವಿಡಿಯೋ ಮುಗೀತು, ಹೋಗ್ತಾ ಇದ್ವಿ ವಾಪಸ್ಸು ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ಸೊ ಫೈನಲಿ ಮಲ್ಲೇಶ್ವರಮಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ ನೋಡಿ, ಊಟ ಮಾಡೋದಷ್ಟೇ ಈಗಿರೋದು. ಗೈಸು ಎಲ್ಲ ಗೀರೆಸ್ ಆರ್ಡರ್ ಮಾಡಿ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಸೊ ವಾಪಸ್ ಮನೆಗೆ ಬಂದಿದ್ದೀನಿ. ಈಗ ನಾನು ರೆಡಿಯಾಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಈಗ ಹೋಗ್ತಿರೋದು ಲೆನ್ಸ್ ಶಾಪ್ಗೆ, ಬಿಕಾಸ್ ಕಣ್ಣೆಲ್ಲ ಸಖತ್ ಉರಿತಾ ಇದೆ, ಏನಂತ ಟೆಸ್ಟ್ ಮಾಡ್ಸ್ಕೊಂಬರೋಣ ಬನ್ನಿ. ಈಗ ನಾನು ಹೋಗ್ತಿರೋದು ಶ್ರೀಮನೆ ಹತ್ರ, ಬಿಕಾಸ್ ಅವಳನ್ನ ಪಿಕ್ ಮಾಡಿಕೊಂಡು ನನ್ನ ಗ್ಲಾಸಸ್ ತೊಗೋಬೇಕಿತ್ತು. ತಲೆ ಹಾಕೋ ನೋವು ಬರ್ತಿದ್ದೆ. ಯೂಶಲಾಗಿ ಈಗ ಜಾಸ್ತಿ ಫೋನ್ ಯೂಸ್ ಮಾಡ್ತೀನಲ್ಲ, ಎಡಿಟಿಂಗು ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ, ಅದಕ್ಕೆ ಮೇ ಬಿ ಇರ್ಬೋದೇನೋ ಅಂತೇಳಿ ಟೆಸ್ಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಓಪನ್ ಆಗ್ತಿಲ್ವಪ್ಪ ಇದು ಗೈಸ್? ಇದೇ ಗಾಡಿ ಕೀ, ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗಿಲ್ಲ, ಕೀ ಹಾಕಿದ್ಮೇಲೆ ಓಪನ್ ಆಯಿತು. ಓಪನ್ ಅಂದ್ಮೇಲೆ ಕುಯ್ 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 ಅಂತ ಸೌಂಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತು. ನನ್ನ ಗಾಡಿನೇನಾ ಅಂತ ಭಯ ಆಗೋಯ್ತು ನನಗೇನೆ.
ಲೆಟ್ಸ್ ಗೋ ಗೈಸ್, ತಲೆ ಸಕ್ಕತ್ ನೋತಾ ಇದೆ ಗೈಸ್. ಸೊ ಫೈನಲಿ ಒಂದು ಲೆನ್ಸ್ ಶಾಪ್ ಬಂದಿದೀವಿ ಲೆನ್ಸ್ ತಗೊಳಕ್ಕೆ, ನೋಡೋಣ ಆಗುತ್ತಾ ಅಂತ ಸಿಗುತ್ತಾ ಅಂತ ನೋಡಿ. ಯಾವ್ದಾವ್ದೋ ಬಣ್ಣ 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 ಕಲರ್ಗಳಿದಾವೆ ಇಲ್ಲಿ. ಸೊ ಇದು 0 ಪವರ್ ಅಂತೆ, ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಿದಾರೆ. ಅದಕ್ಕೆ ಮುಂಚೆ ಟೆಸ್ಟ್ ಮಾಡ್ತಾರಂತೆ, ಈಗ ಟೆಸ್ಟ್ ಮಾಡಿ ಡಿಸೈಡ್ ಮಾಡ್ತಾರೆ. ಚಿಕ್ಕದು ಚಿಕ್ಕಿದೆ ಮಕ್ಕಳದು, ಬಟ್ ನನ್ನ ಚೆನ್ನಾಗಿ ಕಾಣ್ತಿದೆ ಚಿಕ್ಕ ಮಕ್ಕಳು ನೋಡಿ. ಗೈಸ್ ಟೆಸ್ಟ್ ಸ್ಟಾರ್ಟ್ ಆಗಿದೆ. ಕಾಣ್ತಿದೆಯಲ್ವ ಹೇಳ್ಬೇಕು ಮೇಡಮ್, ಡ್ರೈ ಐಸ್ ಇದೆ ಅಂತ ಕಣ್ಣು ಉರಿತದೆ. ಆ್ಯಕ್ಚುಲ್ ಈಗ ನೆಕ್ಸ್ಟ್ ಟೆಸ್ಟಿಗೆ ಬಂದಿದ್ದೀವಿ. ಇವಾಗ ಅಲ್ಲಿರೋದನ್ನ ಕೇಳ್ತಾರೆ, ನಾನು ಹೇಳಬೇಕು. 8 2 4 7 2 7 4 2 8 3 4 7 4 7 8 3 2 2 6 3 7 5 4 7 9 2 6. ಕ್ಲಿಯರ್ ಇದೆ ಬ್ಲರ್ ಅನ್ಸುತ್ತೆ, ಕ್ಲಿಯರ್ ಇದೆ, ಕ್ಲಿಯರ್ ಇದೆ. 9 ಒಂದು ಒಂಚೂರು ಬ್ಲರ್ ಇದೆ ಅಷ್ಟೇ. ಓಕೆ, ಈಗ ಈ ಕಣ್ಣು 7 5 2 7 4 2 3 9 6 5 4 7 8 3 2. ಗೈಸ್ ನನ್ನ ಪುಣ್ಯಕ್ಕೆ ನನಗೇನು ಪವರ್ ಇಲ್ವಂತೆ, ಅದಕ್ಕೆ 0 ಪವರ್ ಇಸ್ಕೊತಾ ಇದ್ದೀನಿ. ಬೇಡವಾ, ಇದು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದು. ಸೊ ಮನೆಗೆ ವಾಪಸ್ ಬಂದೆ ಆ್ಯಂಡ್ ನನಗೀಗ ಈ ಲೆನ್ಸ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಇದನ್ನು ಕಣ್ಣಿಗೆ ಹಾಕೋಬೇಕಂತ 2-3 ಡ್ರಾಪು. ಬಿಕಾಸ್ ನಾನು ದಿನ ಎಡಿಟಿಂಗು ಮತ್ತು ಫೋನ್ ಯೂಸ್ ಜಾಸ್ತಿ ಮಾಡ್ತೀವಲ್ಲ, ಅದಕ್ಕೆ ಕಣ್ಣು ಡ್ರೈ ಆಗಿದೆ. ಕಣ್ಣೆಲ್ಲ ಪರ್ಫೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಏನು ಪವರ್ ಬಂದಿಲ್ಲ. ಜಸ್ಟ್ ದಟ್ ಲೆನ್ಸ್ ಸೊಲ್ಯೂಷನ್ ಆಗ್ತಾ ಇರಿ, ಇಲ್ಲಾಂದರೆ ಇದು ಒಂದು ಐ ಡ್ರಾಪ್ಸ್ ಆಗ್ತಾ ಇಲ್ಲಾಂದರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ದಾರೆ. ಬಿಕಾಸ್ ಸಿಸ್ಟಮ್ ಮುಂದೆ, ಮೊಬೈಲ್ ಮುಂದೆ, ಐಪ್ಯಾಡ್ ಮುಂದೆ ದಿನ ಎಡಿಟಿಂಗ್ ಓದೋದು ಅಂತಿದ್ದೇ ಇರುತ್ತಲ್ಲ. ಆ್ಯಂಡ್ ಅದಕ್ಕೆ ಅಂತಲೇ ಗ್ಲಾಸ್ ತೊಳ್ಕೆ ಹೋಗಿದ್ದು. ನನಗೇನು ಏನೋ ಏನಂತಾರೆ ಪವರ್ ಕಣ್ಣು ರಿಲೇಟೆಡ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ಜಸ್ಟ್ ದಟ್ ನನಗೆ ಕಣ್ಣೆಲ್ಲ ಉರಿ ಶುರು ಆಗ್ತಿತ್ತು ನೈಟ್ ಆದರೆ. ಏನಕ್ಕೆ ಅಂದರೆ ಫೋನ್ ನೋಡ್ತೀನಿ ಜಾಸ್ತಿ ಅಂತ, ಫೋನು ನಡೆದಲ್ಲ ಅದೆಲ್ಲ ಐಪ್ಯಾಡ್ಸ್ ಒಂದು ಆಲ್ ದ ಸ್ಟಫ್ ಫೋನ್ ಯೂಸ್ ಮಾಡ್ಬೇಕಾದ್ರೇ ಹಾಕೊಳಕ್ಕಂತ ಒಂದು ಗ್ಲಾಸ್ ಇರುತ್ತೆ ಅಂತ ಮುಂಚೆ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ ಅದನ್ನು ತೊಗೊಳ್ಳೋಣ ಅಂತ ಒಂದು ವರ್ಷದಿಂದ ಅಂದ್ಕೊಂಡಿದ್ದೆ, ಅಂದ್ಕೊಂಡೇ ಇದೆ ತೊಗೊಬೇಕು ತೊಗೊಬೇಕು ಅಂತ. ಫೈನಲಿ ಇವತ್ತು ಮನ್ಸು ಮಾಡಿ ಹೋಗಿ ತೊಗೊಂಡು ಆರ್ಡ್ರ್ ಮಾಡಿ ಬಂದಿದ್ದೀನಿ. 2000 ಚಿಲ್ಡ್ರನ್ನ ಬಿತ್ತು, ನಾಳೆ ನಡೀದಂಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ಮೇಲೆ ಗ್ಲಾಸಸ್ ಹಾಕ್ಕೊಂಡು ಮೊಬೈಲ್ ಯೂಸ್ ಮಾಡ್ತೀನಿ. ಫ್ಯಾಮ್ಸ್ ಈಗ ಡಿನ್ನರ್ ಮಾಡುವ ಸಮಯ. ನನ್ನ ಅಮ್ಮ ಮುದ್ದೆ ಮಾಡಿದ್ದಾರೆ, ಚಿಕನ್ ಸಾರು ಮತ್ತು ಅವರೇಕಾಯಿ ಮಾಡಿದ್ದಾರೆ. ಈ ಸೀಸನ್ ಮುಗಿಯೋವರೆಗೂ ಅಂತೂ ತಿಂತಾ ಇರೋದೆ. ನಾನು ಮೀಟಪ್ ಬಗ್ಗೆ ಹೇಳಿದ್ದೆ, ಅದ್ರದ್ದು ಫಾರ್ ಶೋರ್ ಈ ಮಂತ್ ಮಾಡೋಣ. ಆ್ಯಂಡ್ ಲೆಟ್ಸ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಈ ಸರಿ ನೀವು ಬಂದರೆ ನಿಮಗೆ ನಮ್ಮ ಕಡೆ ಏನಾದ್ರು ಒಂದು ಪ್ರಾಪರ್ ಅರೇಂಜ್ಮೆಂಟ್ ಮಾಡಿ ಮೀಟಪ್ ಮಾಡಬೇಕು ಅಂತ. ಅದು ಬಿಟ್ಟರೆ ತಾರ್ದು ಅಪ್ಡೇಟ್ ತುಂಬ ಜನ ಕೇಳ್ತಾ ಇದ್ದೀರಿ. ಗೈಸ್ ಈಗ ಒಂದು ನಾನು ಹೇಳ್ದಲ್ಲ ಶಾಪ್ದು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀನಿ. ಸೊ ಅದರಿಂದ ಸ್ವಲ್ಪ ಸ್ಟಕ್ ಆಗಿಬಿಡ್ತೀನಿ. ಅದು ಬಿಟ್ಟರೆ ನಾನೀಗ ಫಾರ್ ಶೋರ್ ಈ ತಿಂಗಳು ಇಲ್ಲ ಈ ತಿಂಗಳು ಎಂಡ್ ಇಲ್ಲ ನೆಕ್ಸ್ಟ್ ತಿಂಗಳು ಸ್ಟಾರ್ಟಿಂಗಲ್ಲಿ ಅಷ್ಟರಲ್ಲಿ ಒಂದು ಒಂದು ಮೇಜರ್ ಅಪ್ಡೇಟ್ ಕೊಡ್ತೀನಿ. ಒಂದು ತಾರ್ ತೊಗೊಳ್ತೀನಿ, ಇಲ್ಲಾಂದರೆ ಏನು ತೊಗೊಳ್ತೀನಿ ಅನ್ನೋ ಮೇಜರ್ ಅಪ್ಡೇಟು, ಇಲ್ಲ ತೊಗೊಂಡೇ ಮೇಜರ್ ಅಪ್ಡೇಟ್ ಕೊಡ್ತೀನಿ. ಸೊ ಯಾ ದಿಸ್ ಈಸ್ ಇಟ್. ಸೊ ತುಂಬ ಫೈನಾನ್ಷಿಯಲ್ ಸ್ಟೇಟ್ಸ್ ಸಿಚುವೇಶನ್ಸ್ ಇದೆ ಗೈಸ್, ಅಂದರೆ ತುಂಬ ಕಡೆಯಿಂದ ತುಂಬ ಕಡೆ ಈಗ ಇನ್ನೊಂದು ನಮ್ಮದು ಎರಡು ವೆಂಚರ್ ಶುರು ಆಗ್ತಿದೆ. ಸೊ ಅದ್ರದ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಈಗ ಏನೇ ಆದರೂ ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಐ ಎಂಟ್ ಥ್ರೂ ದಿಸ್ ಸ್ಟೆಪ್. ಒಂದು ಶಾಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಆ್ಯಂಡ್ ಅದರದ್ದು ಆದಷ್ಟು ಬೇಗ ಇದು ಮಾಡ್ತೀನಿ ಶಾಪ್ ಟೂರು. ಸೊ ಯಾ, ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೀಟಪ್ಗೆ ರೆಡಿ ಆಗಿರಿ. ಈ ಸರಿ ಮೀಟಪ್ ಇಸ್ ಗೋನಾ ಬಿ ಬ್ಯಾಂಗ್ ಆನ್.